ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಜಿಲ್ಲಾ ಮಾಜಿ ಸೈನಿಕರ ಸಂಘ ಮತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಆವರಣದಲ್ಲಿರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಮೇಜರ್ ಚಿಂಗಪ್ಪ, ಇಂದು ದೇಶಾದ್ಯಂತ ಕಾರ್ಗಿಲ್ ವಿಜಯದ 25ನೇ ವಾರ್ಷಿಕೋತ್ಸವ ಆಚರಿಸಲಾಗಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಭಾರತದ ವೀರ ಯೋಧರು ಸದೆಬಡೆದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನು ವಶಕ್ಕೆ ಪಡೆದ ದಿನವಿದು. ಯುದ್ಧದ ಸಮಯದಲ್ಲಿ ಭಾರತೀಯ ಶಸ್ತ್ರಾಸ್ತ್ರ ಪಡೆಗಳ 527 ಸೈನಿಕರು ಹುತಾತ್ಮರಾಗಿದ್ದು ವೀರ ಯೋಧರಿಗೆ ಗೌರವ ಸಮರ್ಪಿಸಲಾಗಿದೆ ಎಂದರು. ಪ್ರತಿ ಶಾಲೆಯಲ್ಲಿ ಕನಿಷ್ಠ 1 ಗಂಟೆಗಳ ಕಾಲ ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸುವಂತಾಗಬೇಕು. ಆ ಮೂಲಕ ಮಕ್ಕಳಿಗೆ ಭಾರತೀಯ ಸೇನೆಯ ಶೌರ್ಯ, ಸಾಹಸ, ತ್ಯಾಗ, ಬಲಿದಾನವನ್ನು ಅರ್ಥ ಮಾಡಿಸಬೇಕೆಂದ ಅವರು, ದೇಶಕ್ಕಾಗಿ ಸೇವೆ ಸಲ್ಲಿಸಿರುವ ಮಾಜಿ ಸೈನಿಕರಿಗೆ ಸರ್ಕಾರದಿಂದ ಸವಲತ್ತು ಸಿಗದಿರುವುದು ಬೇಸರದ ವಿಚಾರ ಎಂದರು. ಮಾಜಿ ಸೈನಿಕರನ್ನು ಪ್ರತಿಯೊಬ್ಬರೂ ಗೌರವದಿಂದ ಕಾಣಬೇಕೆಂದು ತಿಳಿಸಿದರು. ಈ ಸಂದರ್ಭ ಕೊಡಗು ಜಿಲ್ಲಾ ಮತ್ತು ಮಡಿಕೇರಿ ತಾಲೂಕು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು, ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೆಳ್ಳಿ ಹಬ್ಬ ಅಂತ ಆಚರಿಸ್ತಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದ ಪ್ರಧಾನಿಗಳಾದ ಶ್ರೀ ಮೋದಿಜಿಯವರು ಇವತ್ತು ಕಾರ್ಗಿಲ್ನಲ್ಲಿದ್ದಾರೆ. ಆ ಕಾರ್ಗಿಲ್ನಲ್ಲಿ 25 ವರ್ಷದ ಅವರು ಹಿಂದೆ 25 ಏನು ಸ್ಮಾರಕ ಮಾಡಿದ್ರು, ಅದಕ್ಕೆ ನಮನ ಸಲ್ಲಿಸಲು ಹೋಗಿದ್ದಾರೆ. ಹಾಗೆ ಈ 25 ವರ್ಷದ ಹಿಂದೆ ಆ ಕ್ಷಣಗಣನೆ ಅವತ್ತಿನ ಯುದ್ಧದ ಒಂದು ದೃಶ್ಯ ನೋಡಿದರೆ ನಮಗೆ ಈಗಲೂ ಆ ನಡುಕ ಹೋಗಿದೆ. ಯಾಕೆಂದರೆ ನಾನು ಪರೋಕ್ಷವಾಗಿ ಭಾಗಿ ಆಗಿದ್ದೆ ಆಗಿದ್ದೇನೆ. ಪಾಕಿಸ್ತಾನದವರು ಯಾವುದೊಂದು ಸ್ಥಳಗಳನ್ನು ಅವರು ಆಕ್ಯುಪೈ ಮಾಡಿದ್ದರು, ಅದರಲ್ಲಿ ಕೆಲವು ಸಾಲಿನ ನಾನು ಖುದ್ದಾಗಿ ಸರ್ವಿಸ್ ಮಾಡಿದ್ದೆ. ನಿಮಗೆಲ್ಲ ಗೊತ್ತಿದೆ ಕಾರ್ಗಿಲ್ ವಾರ್ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಅದರ ಪೂರಕವಾಗಿ ನಾನು ಹೇಳುವಂಥ ನಿಮಗೆ ಅವಶ್ಯ ಇಲ್ಲ. ಆದರೆ ಒಂದು ಅವತ್ತಿನ ಒಂದು ಈ ಒಂದು ಯುದ್ಧ ಪಾಕಿಸ್ತಾನ ಸೇನೆ ಅವರ ಒಂದು ಕುಂಡತನ, ನಮಗೆ ಮೋಸ, ಅವತ್ತಿನ ಪ್ರಧಾನಿ ಆಗಿದ್ದ ವಾಜಪೇಯಿ ಅವರಿಗೆ ದೊಡ್ಡ ಮೋಸ ಮಾಡಿದ್ದು ತಿಳ್ಕೊಂಡು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮಾಜಿ ಸೈನಿಕ ಸಂಘದ ಪ್ರಮುಖರಾದ ಮೇಜರ್ ಚಿಂಗಪ್ಪನವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಗರಸಭಾ ಅಧ್ಯಕ್ಷರಾದ ಅನಿತಾ ಭೋಯ್ನವರಿಗೆ ಸ್ವಾಗತವನ್ನು ಕೋರ್ತೇನೆ. ಮಾಜಿ